ನಮಸ್ಕಾರ ವೈರ್ಲೆಸ್ ಪಿ ಎಸ್ ಐ ಕರ್ನಾಟಕ 2020 ಈ ಪ್ಲೇಲಿಸ್ಟಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ಕು ಡಯೋಡ್. ಓಕೆ, ಸೊ 50% ಸಿಲೆಬಸ್ ನಾವು ಆಲ್ರೆಡಿ ಕವರ್ ಮಾಡಿದ್ದೀವಿ. ಸೊ ನಮ್ಮ ಚಾನಲಲ್ಲಿ ಸ್ಪೆಷಲ್ ಆಗಿ ವೈರ್ಲೆಸ್ ಪಿ ಎಸ್ ಐ ಕರ್ನಾಟಕ ಇದಕ್ಕೆ ಸಂಬಂಧಪಟ್ಟ ಒಂದು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀವಿ. ಸೊ ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ಗೆ ರಿಲೇಟೆಡ್ ಆಗಿರುವಂತಹ ಪರ್ಟಿಕ್ಯುಲರ್ ಟಾಪಿಕ್ಸ್ನ ರೀಟೇಲ್ಡ್ ವೀಡಿಯೋಸ್ ಮತ್ತು ಅದರ ಮಟೀರಿಯಲ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀವಿ. ಆ್ಯಂಡ್ ರೀಸೆಂಟಾಗಿ ಒಂದು ವೀಡಿಯೋ ಅಪ್ಲೋಡ್ ಆಗಿದೆ, ಅದರಲ್ಲಿ ಯಾವ ಬುಕ್ಕನ್ನು ರೆಫರ್ ಮಾಡಬೇಕು. ಓಕೆ, ಸೊ ಜಸ್ಟ್ ವೀಡಿಯೋಸ್ ನೋಡೋದು ಮತ್ತು ಸಮ್ ಗೂಗ್ಲಿಂಗ್ ಆಫ್ ಕ್ವೆಶನ್ಸು ಕ್ರ್ಯಾಕ್ ಮಾಡೋಕ್ಕೆ ಅಷ್ಟು ಸುಲಭ ಆಗೋದಿಲ್ಲ. ಓಕೆ, ಸೊ ನೀವು ಒಂದು ರೆಫರೆನ್ಸ್ ಬುಕ್ ಇಟ್ಕೊಂಡ್ರೆ ಅದರಿಂದ ತುಂಬ ಜಾಸ್ತಿ ಕಾನ್ಸೆಪ್ಟ್ಸ್, ಅಂದರೆ 100% ಟಾಪಿಕ್ನ ನೀವು ಇಲ್ಲಿ ಎಲೆಕ್ಟ್ರಾನಿಕ್ ಸಿಲೆಬಸ್ನ ಕವರ್ ಮಾಡ್ಕೋಬೋದು. ಅದರಿಂದ ಸುಮಾರು 50 ಮಾರ್ಕ್ಸು ಎಲೆಕ್ಟ್ರಾನಿಕ್ಸಿಂದ ಬರುತ್ತೆ ವೈರ್ಲೆಸ್ ಪಿ ಎಸ್ ಐ ಕರ್ನಾಟಕ ಎಕ್ಸಾಮಲ್ಲಿ. ಓಕೆ, ಸೊ ಆ 50 ಮಾರ್ಕ್ಸಲ್ಲಿ ಅಟ್ಲೀಸ್ಟ್ ನೀವು 30 ಇಂದ 40 ಸ್ಕೋರ್ ಮಾಡಬೇಕು ಅಂದರೆ ಜಸ್ಟ್ ನೀವು ವೀಡಿಯೋಸನ್ನು ನೋಡ್ಬೋದು. ಬಟ್ 45 ಆ್ಯಂಡ್ ಅಬೋವ್ ನೀವು ಮಾಡಬೇಕಂದ್ರೆ ನೀವು ಒಂದು ರೆಫರೆನ್ಸ್ ಬುಕ್ ಇರುತ್ತಲ್ಲ ಅದನ್ನು ರೆಫರ್ ಮಾಡಲೇಬೇಕು. ಸೊ ಅದರಲ್ಲಿ ಎಲಾಬ್ರೇಟೆಡ್ ಇನ್ಫಾರ್ಮೇಷನ್ ಮತ್ತು ಜಾಸ್ತಿ ಮಟೀರಿಯಲ್ ಸಿಗುತ್ತೆ ನಿಮಗೆ. ಓಕೆ, ಸೊ ಅದರಿಂದ ಆ ಬುಕ್ಕನ್ನು ನೀವು ಆದಷ್ಟು ಬೇಗ ಕೊಂಡ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು, ಯಾಕಂದರೆ ಎಕ್ಸಾಮ್ಸು ನಿಯರ್ ಬಂದಿದೆ. ಸೊ ಅದರಿಂದ ನಂದೊಂದು ಚಿಕ್ಕ ಸಜೆಷನ್ ಅಂದರೆ ಆ ವಿಡಿಯೋ ನೋಡಿ. ಸೊ ಅದರಲ್ಲಿ ನಾವು ಡೀಟೇಲಾಗಿ ಹೇಳಿದ್ದೀವಿ. ಸೊ ಯಾವ್ಯಾವ ಬುಕ್ಕು, 4 ಬುಕ್ ನಾವು ಅದರಲ್ಲಿ ಸಜೆಸ್ಟ್ ಮಾಡಿದ್ದೀವಿ. ಸೊ ಅದರಲ್ಲಿ ಯಾವುದಾದ್ರೂ 2 ಬುಕ್ಕನ್ನು ನೀವು ಕೊಂಡ್ಕೋಬೋದು. ಓಕೆ, ಸೊ ಅದು ತುಂಬ ಇಂಪಾರ್ಟೆಂಟ್ ವೀಡಿಯೋ ಗೈಸ್. ಸೊ ಅದಕ್ಕೆ ನಾನು ಸ್ಪೆಷಲ್ ಆಗಿ ಇದರಲ್ಲಿ ಫಸ್ಟ್ ಡಿಸ್ಕ್ಲೇಮರ್ ಅದ್ರ ಬಗ್ಗೆ ಹೇಳ್ತಿದ್ದೀನಿ. ಸೊ ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ, ಟಾಪಿಕ್ ರೆಫರೆನ್ಸ್ ಅಂತ ಇದೆ. ಸೊ ಅದ್ರ ಮೇಲೆ ಆ ವಿಡಿಯೋನ ನಾವು ಮಾಡಿದ್ದೀವಿ. ಸೊ ಪ್ಲೀಸ್ ಚೆಕ್ ದ್ಯಾಟ್ ಒನ್. ಆಲ್ ರೈಟ್, ಸೊ ಇವಾಗ ನಮ್ಮ ಪ್ರೆಸೆಂಟ್ ಟಾಪಿಕ್ಗೆ ಬರೋಣ, ದ್ಯಾಟ್ ಈಸ್ ಡಯೋಡ್ ಅದನ್ನ. ಸೊ ವಾಟ್ ಈಸ್ ಮೀನ್ ಬೈ ಡಯೋಡ್ ಆ್ಯಂಡ್ ಬೇಸಿಕ್ ಕ್ವಶನ್ಸ್ ಏನು ಡಯೋಡ್ ಮೇಲೆ ಕೇಳಿದ್ದಾರೆ, ಈ ಥರನಾದಂಥ ಸೆಷನ್ನ ಇವತ್ತು ನಾವು ಮಾಡೋಣ. ಆಲ್ ರೈಟ್, ಓಕೆ, ಸೊ ವಾಟ್ ಈಸ್ ಡಯೋಡ್ ಅಂತ ಫಸ್ಟ್ ಕ್ವಶನು. ಸೊ ಏನು ಡಯೋಡ್ ಅಂತಂದರೆ, ಡಯೋಡ್ ಈಸ್ 2 ಟರ್ಮಿನಲ್ ಡಿವೈಸ್ ವಿಚ್ ಹಸ್ ಗಾಟ್ 1 PN ಜಂಕ್ಷನ್ ಆ್ಯಂಡ್ 2 ಸೆಮಿಕಂಡಕ್ಟರ್ ಮಟೀರಿಯಲ್ಸ್. ಸೊ ಡಯೋಡ್ ಅನ್ನೋದು 2 ತುದಿಗಳಿರುವಂಥ ಒಂದು ಎಲೆಕ್ಟ್ರಾನಿಕ್ ಡಿವೈಸು, ಅದರಲ್ಲಿ 1 PN ಜಂಕ್ಷನ್ ಇರುತ್ತೆ. ಓಕೆ, ಸೊ ಅದರಲ್ಲಿ 1 PN ಜಂಕ್ಷನ್ ಇದೆ ಮತ್ತು 2 ಸೆಮಿಕಂಡಕ್ಟರ್ ಮಟೀರಿಯಲ್ಸ್ ಇರುತ್ತೆ. ಸೊ 1 PN ಜಂಕ್ಷನು 2 ಸೆಮಿಕಂಡಕ್ಟರ್ ಮಟೀರಿಯಲ್ ಇರುವಂಥ ಒಂದು ಎಲೆಕ್ಟ್ರಾನಿಕ್ನ ಪುಟ್ಟ ಡಿವೈಸ್ನ ನಾವು ಡಯೋಡ್ ಅಂತ ಕರಿತೀವಿ. ಸೊ ದ ಸೆಮಿಕಂಡಕ್ಟರ್ ಮಟೀರಿಯಲ್ಸ್ ಯೂಸ್ಡ್ ಹಿಯರ್ ವಿಲ್ ಬಿ ಆಫ್ 2 ಟೈಪ್ಸ್. ಸೊ ಯಾವ್ಯಾವ ಟೈಪ್ನ ಸೆಮಿಕಂಡಕ್ಟರ್ ಮಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅಂತ ನಾವು ನೋಡೋಣ. ಓಕೆ, ಸೊ ಫಸ್ಟ್ ಒನ್ ಯೂಸ್ ಮಾಡೋದು ನಾವು ಎನ್ ಟೈಪ್ ಆಫ್ ಸೆಮಿಕಂಡಕ್ಟರ್ ಮಟೀರಿಯಲ್ನ ಯೂಸ್ ಮಾಡ್ತೀವಿ. ಎನ್ ಟೈಪ್ ಅಂತಂದರೆ ಇದರಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಎನ್ ಅಂದರೆ ಅದರಿಂದನೇ ಬರುತ್ತೆ, ಎಲೆಕ್ಟ್ರಾನ್ಸಿಗೆ ಚಾರ್ಜ್ ನೆಗೆಟಿವ್ ಇರುತ್ತೆ. ಸೊ ಜಾಸ್ತಿ ಎಲೆಕ್ಟ್ರಾನ್ಸ್ ಇರುವಂಥ ಒಂದು ಸೆಮಿಕಂಡಕ್ಟರ್ ಮಟೀರಿಯಲ್ನ ನಾವು ಎನ್ ಟೈಪ್ ಆಫ್ ಸೆಮಿಕಂಡಕ್ಟರ್ ಮಟೀರಿಯಲ್ ಅಂತ ಕರಿತೀವಿ. ಆ್ಯಂಡ್ ಇನ್ನೊಂದಿರೋದು ಪಿ ಟೈಪ್ ಆಫ್ ಸೆಮಿಕಂಡಕ್ಟರ್ ಮಟೀರಿಯಲ್. ಸೊ ಪಿ ಟೈಪ್ ಆಫ್ ಸೆಮಿಕಂಡಕ್ಟರ್ ಮಟೀರಿಯಲ್ ಅಂತಂದರೆ ಜಾಸ್ತಿ ಹೋಲ್ಸ್ ಇರುವಂಥ ಮೆಟೀರಿಯಲ್. ಸೊ ಇವುದು ಯಾವಾಗ ಕ್ರಿಯೇಟ್ ಮಾಡ್ಬೋದು? ಸೊ ನಾರ್ಮಲ್ ಸೆಮಿಕಂಡಕ್ಟರ್ ಮಟೀರಿಯಲ್ಗೆ ನಾವೊಂದು ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಇರುತ್ತೆ, ಅದರಿಂದ ಡೂಪ್ ಮಾಡಿದಾಗ ಎನ್ ಟೈಪ್ ಆಫ್ ಸೆಮಿಕಂಡಕ್ಟರ್ ಮಟೀರಿಯಲ್ ಸಿಗುತ್ತೆ. ಸೊ ಇದಕ್ಕೆ ಪೆಂಟಾವ್ಯಾಲೆಂಟ್ ಯೂಸ್ ಮಾಡ್ತೀವಿ, ಅಂದರೆ 5 ಫ್ರೀ ಎಲೆಕ್ಟ್ರಾನ್ಸ್ ಇರುವಂಥ ಒಂದು ಮಟೀರಿಯಲ್ ಅಥವಾ ಇಂಪ್ಯೂರಿಟಿಯನ್ನು ಸೆಮಿಕಂಡಕ್ಟರ್ಗೆ ಆ್ಯಡ್ ಮಾಡಿದಾಗ ಸಿಗುವಂಥ ಒಂದು ಸೆಮಿಕಂಡಕ್ಟರ್ ಮಟೀರಿಯಲ್ನ ನಾವು ಎನ್ ಟೈಪ್ ಆಫ್ ಸೆಮಿಕಂಡಕ್ಟರ್ ಮಟೀರಿಯಲ್ ಅಂತ ಕರಿತೀವಿ. ಸೊ ಪಿ ಟೈಪ್ ಆಫ್ ಯಾವಾಗ ಸಿಗುತ್ತೆ? ಟ್ರೈವ್ಯಾಲೆಂಟ್, ಅಂದರೆ ಟ್ರೈ ಅಂತಂದರೆ 3 ಫ್ರೀ ಎಲೆಕ್ಟ್ರಾನ್ಸ್ ಇರುವಂಥ ಒಂದು ಇಂಪ್ಯೂರಿಟಿನ ಒಂದು ಪ್ಯೂರ್ ಸೆಮಿಕಂಡಕ್ಟರ್ಗೆ ಆ್ಯಡ್ ಮಾಡಿದಾಗ ಪಿ ಟೈಪ್ ಆಫ್ ಇಂಪ್ಯೂರ್ ಸೆಮಿಕಂಡಕ್ಟರ್ ಮಟೀರಿಯಲ್ ನಮಗೆ ಸಿಗುತ್ತೆ. ಸೊ ಇದಾಯಿತು ಗೈಸ್ ಸಮ್ ಬೇಸಿಕ್ ಇಂಟ್ರೊಡಕ್ಷನ್ ರಿಗಾರ್ಡಿಂಗ್ ವಾಟ್ ಈಸ್ ಸೆಮಿಕಂಡಕ್ಟರ್ ಆ್ಯಂಡ್ ಟೈಪ್ಸ್ ಆಫ್ ಮಟೀರಿಯಲ್ಸ್ ಯೂಸ್ಡ್ ಇನ್ ದ್ಯಾಟ್. ಸೊ ಹೌ ಇಟ್ ಲುಕ್ಸ್ ಅಂತ, ಆಲ್ವೇಸ್ ನಾನು ಡಯಾಗ್ರಾಮ್ ಜಾಸ್ತಿ ಯೂಸ್ ಮಾಡ್ತೀನಿ, ಯಾಕಂದರೆ ಪ್ರಾಕ್ಟಿಕಲ್ ನಾಲೆಜ್ ಕೂಡ ಇರಬೇಕು. ಓಕೆ, ಸೊ ಅದ್ರ ಡಯಾಗ್ರಾಮ್ ಹೇಗಿರುತ್ತೆ, ಏನು ಹೇಗೆ ಗುರುತಿಸ್ಬೋದು ನಾವು ಅಂತ. ಸೊ 4 ಡಯಾಗ್ರಾಮ್ ಕೊಟ್ಬಿಟ್ಟು ಇದರಲ್ಲಿ ಡಯೋ ಡಯಾಗ್ರಾಮ್ ಯಾವುದಿದೆ ಅಂತ ಹೇಳಬೇಕು ಅಂದರೆ ನಮಗೆ ಡಯಾಗ್ರಾಮ್ಸ್ ಗೊತ್ತಿರಲೇಬೇಕು. ಆಲ್ ರೈಟ್, ಸೊ ಇದು ಇರೋದು ಗೈಸ್ ಡಯೋಡ್ ಅಂತಂದರೆ ನಾರ್ಮಲಾಗಿ ಹೀಗಿರುತ್ತೆ. ಆಲ್ ರೈಟ್, ಸೊ ಈ ಥರ ಬಂದು ಈ ಥರ ಇರುತ್ತೆ. ಬಟ್ ಇಲ್ಲೊಂದು ನಾಚ್ ನಾವು ಹೀಗೆ ಹಾಕ್ತೀವಿ ಅಂದರೆ ಇದು ಡಯೋಡ್ ಆಯಿತು. ಓಕೆ, ಸೊ ಇದಕ್ಕೆ ಇದು ನಾರ್ಮಲ್ ಡಯೋಡ್ನ ಡಯಾಗ್ರಾಮ್ ಇಲ್ಲಿ ನೋಡ್ತಿದ್ದೀರಾ. ಸೊ ಆ್ಯನೋಡು ಲೆಫ್ಟ್ ಹ್ಯಾಂಡಲ್ಲಿರೋದು ಆ್ಯನೋಡು, ಆಮೇಲೆ ರೈಟ್ ಹ್ಯಾಂಡಲ್ಲಿರೋದು ಕ್ಯಾಥೋಡು.
ಓಕೆ ಸೊ ಇದು ಸಿಂಬಲ್ ಆಯಿತು. ಆಮೇಲೆ ಇದು ಇರೋದು ಪ್ರಾಕ್ಟಿಕಲ್ ಡಯಾಗ್ರಾಮ್. ಈ ಥರನೇ ಇರುತ್ತೆ ಗೈಸ್, ಇಲ್ಲಿ ಬ್ಲ್ಯಾಕ್ ಪೋರ್ಷನ್ ಇರುತ್ತೆ, ಇಲ್ಲೊಂದು ವೈಟ್ ಸ್ಟ್ರಿಪ್ ಇರುತ್ತೆ, ಅಥವಾ ಇಲ್ಲಿ ರೆಡ್ ಇದ್ಬಿಟ್ಟು ಇಲ್ಲೊಂದು ಬ್ಲ್ಯಾಕ್ ಸ್ಟ್ರಿಪ್ ಇರುತ್ತೆ. ಓಕೆ ಸೊ ಇದು ನಾರ್ಮಲ್ ಡಯೋಡ್. ಇದರಲ್ಲೇ ಇನ್ನೊಂದು ಸ್ಪೆಷಲ್ ಡಯೋಡ್ ಅಂತ ಇರುತ್ತೆ, ಅದು ಜೀನರ್ ಡಯೋಡ್ ಅಂತ. ಅದು ಏನಕ್ಕೆ ಸ್ಪೆಷಲ್ ಅಂತಂದರೆ, ನಾರ್ಮಲ್ ಡಯೋಡ್ಸ್ ಎಲ್ಲ ಕಂಡಕ್ಟ್ ಮಾಡೋದು ಓನ್ಲಿ ಫಾರ್ವರ್ಡ್ ಡೈರೆಕ್ಷನಲ್ಲಿ, ಅಂದರೆ ಓನ್ಲಿ ಫಾರ್ವರ್ಡ್ ಪಾಸಿಟಿವ್ ಆಫ್ ದ ಬ್ಯಾಟ್ರಿ ಇಸ್ ಕನೆಕ್ಟೆಡ್ ಟು ದ ಪಿ ರೀಜನ್ ಆ್ಯಂಡ್ ನೆಗೆಟಿವ್ ಆಫ್ ದ ಬ್ಯಾಟ್ರಿ ಇಸ್ ಕನೆಕ್ಟೆಡ್ ಟು ಎನ್ ರೀಜನ್. ಸೊ ಆಟ್ ದ ಟೈಮ್ ಅದನ್ನು ನಾವು ಫಾರ್ವರ್ಡ್ ಅಂತ ಕರಿತೀವಿ. ಆವಾಗ ಮಾತ್ರ ಕಂಡಕ್ಟ್ ಮಾಡುವಂಥವು ಎಲ್ಲವೂ ನಾರ್ಮಲ್ ಡಯೋಡ್ಸ್, ಲೈಕ್ ಕ್ರಿಸ್ಟಲ್ ಡಯೋಡ್, ಪಿನ್ ಡಯೋಡ್, ಕಿ ಡಯೋಡ್. ಸೊ ಒಂದು 10-15 ಟೈಪ್ಸ್ ಆಫ್ ಡಯೋಡ್ಸ್ ಬರುತ್ತೆ ಗೈಸ್. ಓಕೆ ಸೊ ಅದರಲ್ಲೇ ಒಂದು ಸ್ಪೆಷಲ್ ಆಗಿರುವಂಥ ಡಯೋಡ್ ಏನಿದೆ ಅಂದರೆ ಝೀನರ್ ಡಯೋಡ್ ಅಂತ. ಝೀನರ್ ಡಯೋಡು ರಿವರ್ಸ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ತುಂಬಾ ಹೆಲ್ಪ್ಫುಲ್, ಮತ್ತು ಅದನ್ನು ಜಾಸ್ತಿ ಡೂಪ್ ಮಾಡಿರ್ತಾರೆ. ಅದು ರಿವರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತಲ್ಲ, ಸೊ ನೀವು ನೆನಪಿರ್ಬೋದು, ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಗ್ರಾಫ್ಸ್ನ. ಸೊ ಇದು ಫಾರ್ವರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಈ ಥರ ಇರುತ್ತೆ, ಆಮೇಲೆ ರಿವರ್ಸ್ ಕ್ಯಾರೆಕ್ಟರಿಸ್ಟಿಕ್ಸು ಬೇರೆ ಇಂಕಲ್ ಆಗ್ತದೆ ನೋಡಿ, ರಿವರ್ಸ್ ಕ್ಯಾರೆಕ್ಟರಿಸ್ಟಿಕ್ಸು ಈ ಥರ ಇರುತ್ತೆ. ಸೊ ಎಲ್ಲ ನಾರ್ಮಲ್ ಟ್ರಾನ್ಸಿಸ್ಟರ್ಸು ಎಲ್ಲ ಡಯೋಡ್ಸು ಇಲ್ಲೇ ಕಂಡಕ್ಟ್ ಮಾಡೋದು ಫಾರ್ವರ್ಡ್ ರೀಜನಲ್ಲಿ. ಸೊ ಅದನ್ನು ನಾವು ಎಫ್ ಅಂತ ರಿಪ್ರೆಸೆಂಟ್ ಮಾಡೋಣ. ಬಟ್ ಒಂದು ಸ್ಪೆಷಾಲಿಟಿ ಏನಂದರೆ ಝೀನರ್ ಡಯೋಡ್ದು ಅದು ಈ ರೀಜನಲ್ಲಿ ವರ್ಕ್ ಆಗುತ್ತೆ, ಅಂದರೆ ರಿವರ್ಸಲ್ಲಿ ಕೂಡ ಅದು ಕರೆಂಟು ಫ್ಲೋ ಮಾಡುತ್ತೆ. ಸೊ ಅದರಿಂದ ಇದನ್ನು ಸ್ಪೆಷಲ್ ಅಂತೀವಿ, ಝೀನರ್ ಡಯೋಡ್. ಝೀನರ್ ಡಯೋಡ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ಡಯೋಡ್ ವಿಚ್ ಈಸ್ ಕೆಪೇಬಲ್ ಆಫ್ ಕಂಡಕ್ಟಿಂಗ್ ಇನ್ ರಿವರ್ಸ್ ಡೈರೆಕ್ಷನ್ ಆಲ್ಸೋ. ಸೊ ಅದನ್ನ ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ, ಇಲ್ಲಿಷ್ಟೇ ಡಿಫ್ರೆನ್ಸ್ ಇರೋದು ಗೈಸ್, ಎರಡು ನಾಚ್ ಬರ್ತವೆ ಈ ಥರ. ಸೊ ಈ ಥರ ಎರಡು ನಾಚ್ ಬಂದುಬಿಟ್ರೆ ಅದು ಝೀನರ್ ಡಯೋಡ್ ಅಂತ ಅರ್ಥ. ಓಕೆ ಸೊ ಅದು ಝೀನರ್ ಡಯೋಡ್ಗೆ ಸಿಂಬಲ್ ಇದೆ ಅಂತ. ಸೊ ಇದನ್ನು ತುಂಬ ನೀವು ನೆನಪಲ್ಲಿ ಇಟ್ಕೋಬೇಕು, ಇಲ್ಲಿ ನಾಚ್ ಇಲ್ಲ ಅಂದರೆ ಅದು ನಾರ್ಮಲ್ ಡಯೋಡು, ಅಕಸ್ಮಾತ್ ನಾಚ್ ಬಂದರೆ ಅದು ಇದು ಝೀನರ್ ಡಯೋಡ್ ಅಂತ ಅರ್ಥ. ಆಲ್ ರೈಟ್, ಸೊ ಇದಾಗಿತ್ತು ಸಮ್ ಡಯಾಗ್ರಾಮೆಟಿಕಲ್ ರಿಪ್ರೆಸೆಂಟೇಷನ್ ಫಾರ್ ಡಯೋಡ್ಸ್. ಓಕೆ ಸೊ ಇವಾಗ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಡಯೋಡ್ಸ್ಗೆ ಅಂತ ನೋಡೋಣ. ಅಂದರೆ ಗುಣಲಕ್ಷಣಗಳು ಏನಿದೆ, ಇಟ್ ಹ್ಯಾಸ್ ಗಾಟ್ 1 PN ಜಂಕ್ಷನ್, ಅದಕ್ಕೆ ಒಂದೇ ಒಂದು PN ಜಂಕ್ಷನ್ ಇರುತ್ತೆ. ಇಟ್ ಕಂಡಕ್ಟ್ಸ್ ಕರೆಂಟ್ ಪ್ರೈಮರಿಲಿ ಇನ್ ಒನ್ ಡೈರೆಕ್ಷನ್, ಅಂದರೆ ಡಯೋಡ್ ಕಂಡಕ್ಟ್ ಮಾಡೋದು ಪ್ರೈಮರಿಯಾಗಿ ಕರೆಂಟನ್ನು ಒಂದೇ ಒಂದು ಡೈರೆಕ್ಷನಲ್ಲಿ, ಅದು ಇದರಿಂದ ಈ ಪಾಸಿಟಿವಿಂದ ನೆಗೆಟಿವ್ ಕಡೆಗೆ. ಓಕೆ ಸೊ ಆ್ಯನೋಡಿಂದ ಕ್ಯಾಥೋಡ್ ಕಡೆಗೆ ಕಂಡಕ್ಟ್ ಮಾಡುತ್ತೆ. ಸೊ ಅದಕ್ಕೆ ನಾನು ಝೀನರ್ ಡಯೋಡ್ನ ಸ್ಪೆಷಲ್ ಡಯೋಡ್ ಅಂದಿರೋದು, ಯಾಕಂದರೆ ಅದು ರಿವರ್ಸ್ ಡೈರೆಕ್ಷನ್, ಅಂದರೆ ಕ್ಯಾಥೋಡಿಂದ ಆ್ಯನೋಡ್ ಕಡೆಗೆ ರಿವರ್ಸ್ ಕರೆಂಟ್, ರಿವರ್ಸ್ RI ಅಂತ ರಿಪ್ರೆಸೆಂಟ್ ಮಾಡ್ತೀವಿ, ರಿವರ್ಸ್ ಕರೆಂಟ್ ಕೂಡ ಫ್ಲೋ ಮಾಡುತ್ತೆ. ಸೊ ಅದರಿಂದ ನಾರ್ಮಲಾಗಿ ನಾವು ಹೇಳಿದ್ರೆ ಡಯೋಡ್ಸ್ ಕರೆಂಟ್ ಕಂಡಕ್ಟ್ ಮಾಡೋದು ಒಂದೇ ಒಂದು ಡೈರೆಕ್ಷನಲ್ಲಿ, ಅದು ಆ್ಯನೋಡಿಂದ ಕ್ಯಾಥೋಡ್ ಕಡೆ ಅಥವಾ ಫಾರ್ವರ್ಡ್ ರೀಜನಲ್ಲಿ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್ ಏನು ಹೇಳುತ್ತೆ, ಇಟ್ ಹ್ಯಾಸ್ ಲೋ ರೆಸಿಸ್ಟೆನ್ಸ್ ಇನ್ ಒನ್ ಡೈರೆಕ್ಷನ್, ಅಂದರೆ ಒನ್ ಡೈರೆಕ್ಷನಲ್ಲಿ ತುಂಬ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ, ಅದೇ ಫಾರ್ವರ್ಡ್ ಡೈರೆಕ್ಷನಲ್ಲಿ. ಸೊ ರಿವರ್ಸ್ ಡೈರೆಕ್ಷನಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದನೇ ಕಂಡಕ್ಟ್ ಮಾಡೋದಿಲ್ಲ ನಾರ್ಮಲ್ ರೆಸಿಸ್ಟರ್ಸ್, ನಾರ್ಮಲ್ ಡಯೋಡ್ಸ್. 2 types ಆಫ್ ಮಟೀರಿಯಲ್ಸ್ ವಿಲ್ ಬಿ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ದ ಸೆಮಿ ಕಂಡಕ್ಟರ್. ಸೊ 2 types ಆಫ್ ಮಟೀರಿಯಲ್ನ ಯೂಸ್ ಮಾಡ್ತೀವಿ, ಎನ್ ಮತ್ತು ಪಿ ಟೈಪ್ ಆಫ್ ಸೆಮಿ ಕಂಡಕ್ಟರ್ ಮಟೀರಿಯಲ್ಸ್ನ. ಸೊ ಇಷ್ಟಾಗಿತ್ತು ಕ್ಯಾರೆಕ್ಟರ್ಸ್ ಗೈಸ್ ರಿಗಾರ್ಡಿಂಗ್ ಡಯೋಡ್. ಓಕೆ ಸೊ ನಾವು ಇವಾಗ ಎಷ್ಟು ಟೈಪ್ ಇದೆ ಅಂದರೆ ನಿಮ್ಗೆ ಗೊತ್ತಿರಬೇಕು ಎಷ್ಟು ಟೈಪ್ಸ್ ಆಫ್ ಡಯೋಡ್ಸ್ ಬರುತ್ತೆ ಅಂತ. ಸೊ ನಾರ್ಮಲಾಗಿ ನಮಗೆ ಗೊತ್ತಿರೋದು ಒಂದೇ ಕ್ರಿಸ್ಟಲ್ ಡಯೋಡು ಮತ್ತು ಒಂದು ಝೀನರ್ ಡಯೋಡ್ ಅಂತ, ಜಾಸ್ತಿ ಬುಕ್ಸಲ್ಲೆಲ್ಲ ನಾವು ಇದನ್ನೇ ಓದಿರ್ತೀವಿ. ಬಟ್ ಆ್ಯಕ್ಚುಲ್ ಆಗಿರೋದು ತುಂಬಾ ಜಾಸ್ತಿ ಡಯೋಡ್ಸ್ ಇದೆ, ಮತ್ತು ನಾವು ಡೇ ಟು ಡೇ ಲೈಫಲ್ಲಿ ಕೂಡ ತುಂಬ ಡಯೋಡ್ಸ್ನ ಯೂಸ್ ಮಾಡ್ತೀವಿ, ನೋಡಿರ್ತೀವಿ, ಅಲ್ಲಿ ಇರ್ತವೆ. ಓಕೆ ಸೊ ನಮ್ಮ ಕೈಯಲ್ಲಿರುವಂಥ ಒಂದು ಲ್ಯಾಪ್ ಅಥವಾ ಫೋನಲ್ಲೇ ಒಂದು 10 types ಆಫ್ ಡಯೋಡ್ಸ್ನ ನಾವು ಯೂಸ್ ಮಾಡ್ತೀವಿ. ಓಕೆ ಸೊ ಅದು ಅಷ್ಟೇ ನಮಗೆ ಗೊತ್ತಿರಲ್ಲ. ಸೊ ಫಸ್ಟ್ ಒನ್ ಏನಿದೆ, ಅವೆಲಾಂಚಿ ಡಯೋಡ್ಸ್. ಸೊ ಫಸ್ಟ್ ಟಾಪಿಕ್ ಇರೋದು ಅವೆಲಾಂಚಿ ಡಯೋಡ್, ದೆನ್ ಕಾನ್ಸ್ಟೆಂಟ್ ಕರೆಂಟ್ ಡಯೋಡ್ಸ್. ಅಂದರೆ ಇವುಗಳಲ್ಲಿ ಯಾವಾಗ ಯೂಸ್ ಮಾಡ್ತೀವಿ ಕಾನ್ಸ್ಟೆಂಟ್ ಕರೆಂಟ್ ಟೈಪ್ಸ್ ಆಫ್ ಡಯೋಡ್ಸ್ ಅಂತಂದರೆ, ಜಾಸ್ತಿ ಪವರ್ ಸಪ್ಲೈ ಬಂದಾಗ ಒಂದು ಸ್ಟೆಬಿಲೈಸರ್ಸ್ ಇರುತ್ತಲ್ಲ, ಅದರಲ್ಲಿ ಕಾನ್ಸ್ಟೆಂಟ್ ಕರೆಂಟ್ ಡಯೋಡ್ಸ್ನ ನಾವು ಯೂಸ್ ಮಾಡ್ತೀವಿ. ಯಾಕಂದರೆ ವೋಲ್ಟ್ ಕರೆಂಟ್ ವೇರಿಯೇಷನ್ಸ್ ಆದರೂ ನಾವು ನಮ್ಮೊಂದು ಎಲೆಕ್ಟ್ರಾನಿಕ್ ಡಿವೈಸ್, ಲ್ಯಾಪಿ ಆಗಿರಲಿ ಅಥವಾ ಪರ್ಸ್ನಲ್ ಕಂಪ್ಯೂಟರ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಅದಕ್ಕೆ ನಮಗೆ ರೆಗ್ಯುಲೇಟೆಡ್ ಪವರ್ ಸಪ್ಲೈ ಅಥವಾ ಕಾನ್ಸ್ಟೆಂಟ್ 5 ampere ಅಂತಂದರೆ 5 ampere ಅಷ್ಟೇ ಕರೆಂಟ್ ನಮಗೆ ಅದಕ್ಕೆ ಬೇಕು. ಸೊ 6 ampere ಆದರೆ ನಮ್ಮ ಎಲೆಕ್ಟ್ರಾನಿಕ್ ಡಿವೈಸ್ ಹಾಳಾಗುತ್ತೆ. ಸೊ ಅದರಿಂದ ಒಂದು ಡಯೋಡ್ನ ನಾವು ಮೇನ್ ಪವರ್ ಸಪ್ಲೈ ಮತ್ತು ನಮ್ಮ ಎಲೆಕ್ಟ್ರಾನಿಕ್ ಡಿವೈಸ್ ಮಧ್ಯೆ ಜೋಡಿಸ್ಕೊಂಡ್ರೆ, ಸೊ ಒಂದು PCBಯಲ್ಲಿ ಹಾಕಿಬಿಟ್ರೆ ಅದನ್ನು, ಎಷ್ಟೇ ಜಾಸ್ತಿ 6 ampere ಬಂದರೂ ಅದನ್ನು ಸ್ಟೆಪ್ ಡೌನ್ ಮಾಡಿ ಅಥವಾ ಅದನ್ನು ರೆಗ್ಯುಲೇಟ್ ಮಾಡಿ 5 ampere ಕನ್ವರ್ಟ್ ಮಾಡುವಂಥ ಕೆಲಸ ಈ ಕಾನ್ಸ್ಟೆಂಟ್ ಕರೆಂಟ್ ಡಯೋಡ್ಸ್ ಮಾಡುತ್ತೆ. ಅಂದರೆ ಅದರಿಂದ ಬರುವಂಥ ಔಟ್ಪುಟ್ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ ಅಥವಾ ಸೇಮ್ ವ್ಯಾಲ್ಯೂ ಇರುತ್ತೆ ಅಂತ ಅರ್ಥ. ಸೊ ಅದಕ್ಕೆ ಅವನ್ನ ಕಾನ್ಸ್ಟೆಂಟ್ ಕರೆಂಟ್ ಡಯೋಡ್ಸ್ ಅಂತ ಕರಿತೀವಿ. ಸೊ ಕ್ರಿಸ್ಟಲ್ ರೆಕ್ಟಿಫೈಯರ್ಸ್ ಆರ್ ಕ್ರಿಸ್ಟಲ್ ಡಯೋಡ್ಸ್ ಅಂತ. ಸೊ ರೆಕ್ಟಿಫಿಕೇಶನ್,
ಎಸಿ ಟು ಡಿಸಿ ಅಲ್ಲಿ ಇವನ್ನ ಯೂಸ್ ಮಾಡ್ತೀವಿ. ಸೊ ಎಸಿ ಟು ಡಿಸಿ ಕನ್ವರ್ಷನ್. ಸೊ ಎಸಿ ಇಂದ ನಾನು ಒಂದು ಸಿಗ್ನಲ್ ನ ಡಿಸಿ ಕನ್ವರ್ಟ್ ಮಾಡಬೇಕಂದ್ರೆ ಈ ಕ್ರಿಸ್ಟಲ್ ರೆಕ್ಟಿಫೈಯರ್ಸ್ ಅಥವಾ ಕ್ರಿಸ್ಟಲ್ ಡಯೋಡ್ಸ್ನ ನಾನು ಯೂಸ್ ಮಾಡ್ತೀನಿ. ಸೊ ವೀಟ್ಸ್ಟೋನ್ ಬ್ರಿಡ್ಜ್ ಓದಿದ್ದೀವಿ, ಮತ್ತು ಹಾಫ್ ವೇವ್ ರೆಕ್ಟಿಫೈಯರ್, ಫುಲ್ ವೇವ್ ರೆಕ್ಟಿಫೈಯರ್, ವೆನ್ ಬ್ರಿಡ್ಜ್ ರೆಕ್ಟಿಫೈಯರ್ ಅಂತ ತುಂಬ ಟೈಪ್ಸ್ ಆಫ್ ರೆಕ್ಟಿಫೈಯರ್ಸ್ ನಮ್ಮಲ್ಲಿ ಬರುತ್ತೆ. ಸೊ ಅದರಲ್ಲೆಲ್ಲ ನಾವು ಕ್ರಿಸ್ಟಲ್ ರೆಕ್ಟಿಫೈಯರ್ಸ್ನ ಯೂಸ್ ಮಾಡ್ತೀವಿ. ಗನ್ ಡಯೋಡ್ಸ್ ಅಂತ ಬರುತ್ತೆ ಗೈಸ್, ಇದರಲ್ಲಿ ಬೇಸಿಕಲಿ ಎಲೆಕ್ಟ್ರಾನ್ಸ್ನ ಉತ್ಪತ್ತಿ ಮಾಡೋಕ್ಕೆ ಈ ಗನ್ ಡಯೋಡ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇದು ತುಂಬ ಡೀಪ್ ಆಗಿರುವಂಥ ಒಂದು ಟಾಪಿಕ್, ಸೊ ಅದನ್ನು ಜಾಸ್ತಿ ನಾವೇನು ಡಿಸ್ಕಸ್ ಮಾಡೋದು ಬೇಕಾಗಿಲ್ಲ. ಓಕೆ, ಸೊ ಗನ್ ಡಯೋಡ್ಸ್ನ ಬೇಸಿಕಲಿ ನಾವು ಪಿ ಸಿ ಬಿ ಅಲ್ಲಿ ಮತ್ತು ಒಂದು ಮೈಕ್ರೋ ಎಲೆಕ್ಟ್ರಾನಿಕ್ಸಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಲೈಟ್ ಎಮಿಟಿಂಗ್ ಡಯೋಡ್ಸ್ ಅಂದರೆ ಎಲ್ ಇ ಡಿ ಅಂತ. ಸೊ ಲೈಟ್ ಎಮಿಟಿಂಗ್ ಡಯೋಡ್ಸ್ನ ನಾವು ತುಂಬ ನೋಡಿದ್ದೀವಿ. ಸೊ ನಮ್ಮ ಮನೆಯಲ್ಲೆಲ್ಲ ಎಲ್ ಇ ಡಿ ಯೂಸ್ ಮಾಡ್ತೀವಲ್ಲ, ಸೊ ಅದೊಂದು ಟೈಪ್ ಆಫ್ ಡಯೋಡೇ ಇರೋದು. ಸೊ ಅದರಲ್ಲಿ ಕೂಡ ಒಂದು ಫಿಲಮೆಂಟ್ ಇರುತ್ತೆ, ಅದು ಆ್ಯನೋಡು, ಹೊರಗಡೆ ಇರೋದು ಕ್ಯಾಥೋಡು. ಸೊ ಅದರಿಂದ ಎಲೆಕ್ಟ್ರಾನ್ಸು ಉತ್ಪತ್ತಿ ಆಗುತ್ತೆ, ಹೊರಗಡೆ ಚಲಿಸುತ್ತೆ, ಅದರಿಂದ ಅಲ್ಲಿರುವಂಥ ಗ್ಯಾಸ್ಗೆ ಕೊಲೈಡ್ ಆಗಿ ಅಲ್ಲಿ ಎನರ್ಜಿ ಮತ್ತು ಎಲೆಕ್ಟ್ರಾನ್ಸು ಉತ್ಪತ್ತಿ ಆಗುತ್ತೆ. ಸೊ ಅದರಿಂದ ಈ ಲೈಟ್ ಎಮಿಟಿಂಗ್ ಡಯೋಡ್ ಕೂಡ ಒಂದು ಲೈಟ್ ಎಲ್ ಇ ಡಿ ಕೂಡ ಒಂದು ಡಯೋಡ್ಗೆ ಎಕ್ಸಾಂಪಲ್ ಆಗಿದೆ. ದೆನ್ ಲೇಸರ್ ಡಯೋಡ್ಸ್ ಅಂತ ಯೂಸ್ ಆಗುತ್ತೆ. ಸೊ ಲೇಸರ್ ಡಯೋಡ್ಸ್ ಅದರಲ್ಲಿ ಯೂಸ್ ಮಾಡ್ತಾರೆ ಡಿಸ್ಟೆನ್ಸ್ನ ಮೆಜರ್ ಮಾಡೋಕ್ಕೆ. ಸೊ ಅರ್ತ್ ಮತ್ತು ಮೂನ್ನ ಮಧ್ಯದ ಡಿಸ್ಟೆನ್ಸ್ ಈ ಥರ ಮೆಜರ್ ಮಾಡ್ತಾರೆ, ಅಕ್ಯುರೇಟ್ ಡಿಸ್ಟೆನ್ಸಿಂಗ್ ಗೈಸ್. ಸೊ ಇವಾಗೆಲ್ಲ ಯೂಸ್ ಮಾಡೋದು ಲೈಟ್ ವೇವಿಂದ. ಸೊ ಲೈಟ್ ವೇವ್ ಮತ್ತು ಸೌಂಡ್ ವೇವ್ಸ್ ಇರುತ್ತಲ್ಲ, ಸೊ ಅದು ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ಸೊ ಸೌಂಡ್ ವೇವ್ನ ಒಂದು ಕಳಿಸ್ತಾರೆ, ಆಮೇಲೆ ಅದನ್ನು ರಿಫ್ಲೆಕ್ಟ್ ಆಗಿ ಬರುವಂಥ ಎಕೋನ ಮೆಜರ್ ಮಾಡಿ ಇವಾಗ ಡಿಸ್ಟೆನ್ಸ್ನ ನಾವು ಮೆಜರ್ ಮಾಡ್ತೀವಿ. ಸೊ ಬೇರೆ ಗ್ರಹಗಳ ಡಿಸ್ಟೆನ್ಸ್ನ ಮೆಜರ್ ಮಾಡೋಕ್ಕೆ ಲೈಟ್ ವೇವ್ ಯೂಸ್ ಮಾಡ್ತೀವಿ. ಓಕೆ, ಸೊ ಆ ಲೈಟ್ ಯಾವಾಗ ಉತ್ಪತ್ತಿ ಆಯಿತು ಮತ್ತು ಎಷ್ಟು ಸಮಯ ಆಯಿತು ಅದು ಉತ್ಪತ್ತಿ ಆಗಿ ಅಂತ ಒಂದು ಡಿವೈಸ್ ಇರುತ್ತೆ. ಸೊ ಅದರಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಅಕ್ಯುರೇಟಾಗಿ ನಾವು ಒಂದು ಡಿಸ್ಟೆನ್ಸ್ನ ಮೆಜರ್ ಮಾಡಬೇಕು ಅಂದರೆ ಲೇಸರ್ನ ಯೂಸ್ ಮಾಡ್ತೀವಿ. ಸೊ ಹೇಗಪ್ಪ, ನಾನೊಂದು ಎಕ್ಸಾಂಪಲ್ ತೊಗೊಂಡು ನಿಮಗೆ ತಿಳಿಸ್ತೀನಿ ಹೇಗೆ ಯೂಸ್ ಮಾಡ್ತೀವಿ ಅಂತ. ಸೊ ಪಾಯಿಂಟ್ ಎ ಅಂತ ಅಂದ್ಕೊಳ್ಳಿ, ಆಮೇಲೆ ಪಾಯಿಂಟ್ ಬಿ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇಲ್ಲೊಂದು ರಿಫ್ಲೆಕ್ಟರ್ನ ಇಡಲಾಗುತ್ತೆ. ಸೊ ರಿಫ್ಲೆಕ್ಟರ್, ಫಾರ್ ಎಕ್ಸಾಂಪಲ್ ರಿಫ್ಲೆಕ್ಟರ್ ಈ ಥರ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇಲ್ಲೊಂದು ಲೇಸರ್ ಗನ್ ಯೂಸ್ ಮಾಡ್ತಾರೆ. ಓಕೆ, ಸೊ ಇದು ಲೇಸರ್ ಗನ್ ಇದೆ, ಇದರಲ್ಲಿ ಲೇಸರ್ ಉತ್ಪತ್ತಿ ಆಗುತ್ತೆ. ಸೊ ಆ ಅಲೆ ಇಲ್ಲಿ ಬಂದು ಟಚ್ ಆಗುತ್ತೆ, ಇಲ್ಲಿಂದ ರಿಫ್ಲೆಕ್ಷನ್ ಆಗುತ್ತೆ, ಆಮೇಲೆ ಇಲ್ಲಿ ರಿಸೀವರ್ ಅಂತ ಇರುತ್ತೆ, ಒಂದು ರಿಸೀವಿಂಗ್ ಬಾಡಿ ಅಂತ ಇರುತ್ತೆ. ಸೊ ಇದು ರಿಸೀವರು ಬರುವಂಥ ವೇವ್ಸ್ಗೆ ಕಾಯ್ತಾ ಕೂತಿರುತ್ತೆ. ಓಕೆ, ಸೊ ಯಾವಾಗ ಬರುತ್ತೆ ಅಂತ. ಸೊ ಇಲ್ಲಿ ರಿಫ್ಲೆಕ್ಟ್ ಆಗಿರುವಂಥ ವೇವ್ಸು ಈ ಥರ ಬಂದು ಇದ್ರ ಮೇಲೆ ಬಿದ್ದಾಗ ಇದನ್ನು ರಿಸೀವ್ ಮಾಡ್ಕೊಳ್ಳೋಕೆ ಈ ರಿಸೀವರ್ ಕೂಡಿಸಿರ್ತಾರೆ. ಸೊ ಇದನ್ನು ಆರ್ ಅಂತ ನಾವು ರಿಪ್ರೆಸೆಂಟ್ ಮಾಡೋಣ. ಸೊ ಇಲ್ಲೇನು ಇರುತ್ತೆ ಗೈಸ್, ಇಲ್ಲಿ ಟೈಮ್ ಟಿ ನಾಟ್ ಅಂತ ಅಂದ್ಕೊಳ್ಳಿ, ಓಕೆ. ಸೊ ಟೈಮ್ ಟಿ ನಾಟ್ಗೆ ಇದು ಹೋಗಿದೆ, ಆಮೇಲೆ ಟೈಮ್ ಟಿ ಒನ್ಗೆ ಇದು ವಾಪಸ್ ರಿಸೀವರ್ಗೆ ಬಂದಿದೆ. ಹಾಗಂದರೆ ಟೋಟಲ್ ಟೈಮ್ ಎಲಾಪ್ಸ್ ಆಗಿದೆ ಎಷ್ಟು, ಟಿ ಒನ್ ಮೈನಸ್ ಟಿ ನಾಟ್ ಅಂತ. ಓಕೆ, ಸೊ ಸೆಕೆಂಡ್ ಟೈಮ್ ಮೈನಸ್ ಫಸ್ಟ್ ಟೈಮ್, ಇವಾಗ ನಮಗೆ ಟೈಮ್ ಟಿ ಸೆಕೆಂಡ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಓಕೆ, ಅಂದರೆ ಒಂದು 5 ಸೆಕೆಂಡ್ ತೊಗೊಂತು, 10 ಸೆಕೆಂಡ್ ತೊಗೊಂತು ಅಂತ ಅಂದ್ಕೊಳ್ಳಿ, ಆಬ್ಜೆಕ್ಟ್ಗೆ ಹಿಟ್ ಆಗಿ ವಾಪಸ್ ಬರೋದಕ್ಕೆ. ಆವಾಗ ನಾವೇನು ಮಾಡ್ತೀವಿ, ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತ ತೊಗೋತೀವಿ. ಸೊ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತ ನಾವು ತೊಗೋತೀವಿ. ಸೊ ಸ್ಪೀಡ್ ಎಷ್ಟಿದೆ, 330 ಕಿಲೋಮೀಟರ್ ಪರ್ ಅವರ್ ಅಂತ ಇದೆ. ಟೈಮ್ ಎಷ್ಟಿದೆ, ಅದನ್ನು ಅವರಲ್ಲಿ ಕನ್ವರ್ಟ್ ಮಾಡ್ತೀವಿ. ಆವಾಗ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಡಿಸ್ಟೆನ್ಸ್ ಸಿಗುತ್ತೆ ಕಿಲೋಮೀಟರ್ಸ್ಗಳಲ್ಲಿ. ಓಕೆ, ಸೊ ಇದಾಗಿತ್ತು ಗೈಸ್ ಅ ಸ್ಮಾಲ್ ಸ್ಯಾಂಪಲ್ ವಿಚ್ ಎಕ್ಸ್ಪ್ಲೇನ್ಸ್ ಲೇಸರ್ ಡಯೋಡ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಇದೆಲ್ಲ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಜಸ್ಟ್ ನಾನೊಂದು ಪ್ರಾಕ್ಟಿಕಲ್ ಕ್ಯೂರಿಯಾಸಿಟಿ ಇರುತ್ತಲ್ಲ ಸಮ್ ವ್ಯೂವರ್ಸ್ಗೆ, ಹೇಗೆ ಯೂಸ್ ಮಾಡ್ತಾರೆ ಲೇಸರ್ ಡಯೋಡ್ ಅಂತ. ಸೊ ಅದಕ್ಕೆ ನಾನು ಹೇಳಿರೋದು, ಇದ್ರ ಮೇಲೆ ನಮಗೇನು ಜಾಸ್ತಿ ಕ್ವೆಶನ್ಸ್ ಫ್ರೇಮ್ ಆಗಲ್ಲ ಪಿ ಎಸ್ ಐ ವೈರ್ಲೆಸ್ ಸಲುವಾಗಿ. ಬಟ್ ಇಫ್ ಇನ್ ಕೇಸ್ ಯು ಆರ್ ಇಂಟ್ರೆಸ್ಟೆಡ್, ದೆನ್ ಯು ಕ್ಯಾನ್ ಲುಕ್ ಅಪಾನ್ ದಿಸ್ ಒನ್. ಸೊ ದೆನ್ ಬರುತ್ತೆ ಗೈಸ್ ಥರ್ಮಲ್ ಡಯೋಡ್ಸ್ ಅಂತ. ಸೊ ಥರ್ಮಲ್ ಡಯೋಡ್ಸ್ ಏನಿದೆ, LM35 ಅಂತ ಒಂದು ಟೆಂಪ್ರೇಚರ್ ಸೆನ್ಸರ್ ಇದೆ, ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇಟ್ಟರೆ ಅದು ಎಷ್ಟು ಟೆಂಪ್ರೇಚರ್ ಇದೆ ಈ ಪ್ಲೇಸಲ್ಲಿ ಅಂತ ಹೇಳುತ್ತೆ. ಸೊ ಅದರಲ್ಲಿ ಕೂಡ ಥರ್ಮಲ್ ಡಯೋಡ್ಸ್ನ ಯೂಸ್ ಮಾಡ್ತೀವಿ. ಫೋಟೋ ಡಯೋಡ್ಸ್ ಅಂದ್ರೆ ಹಿಂಗೆ ಗೈಸ್, ಫೋಟೋ ಡಯೋಡ್ಸ್ ನಮ್ಮ ಸ್ಕ್ರೀನಲ್ಲೆಲ್ಲ ಯೂಸ್ ಮಾಡಿರ್ತೀವಿ. ಸೊ ನೀವು ಲ್ಯಾಪಿಯಲ್ಲಿ ನೋಡ್ತಿದ್ದೀರಾ ಅಥವಾ ಮೊಬೈಲಲ್ಲಿ ನೋಡ್ತಿದ್ದೀರಾ ನನ್ನ ವೀಡಿಯೋಸ್ನ? ಸೊ ನೀವು ಕಮೆಂಟ್ ಮಾಡಿ ನಮಗೆ ಎದರಲ್ಲಿ ನೋಡ್ತಿದ್ದೀರಾ. ಸೊ ಇಫ್ ಯು ಆರ್ ವಾಚಿಂಗ್ ಇಟ್ ಇನ್ ಮೊಬೈಲ್ ಆರ್ ಇಫ್ ಯು ಆರ್ ವಾಚಿಂಗ್ ಇಟ್ ಇನ್ ಲ್ಯಾಪಿ ಆಲ್ಸೋ, ದೆನ್ ಇದರಲ್ಲೆಲ್ಲ ನಿಮ್ಮ ಸ್ಕ್ರೀನಲ್ಲೆಲ್ಲ ಇರೋದು ಫೋಟೋ ಡಯೋಡ್ಸೇ. ಸೊ ಒಂದೊಂದು ಫೋಟೋ ಡಯೋಡು ಒಂದೊಂದು ಪಿಕ್ಸಲಾಗಿ ಆ್ಯಕ್ಟ್ ಆಗಿ, ಸೊ ಎಲ್ಲ ಪಿಕ್ಸೆಲ್ ಸೇರಿ ನಮಗೆ ಒಂದು ಇಮೇಜ್ ಕಾಣಿಸುತ್ತೆ. ಓಕೆ, ಸೊ ತುಂಬ ದೊಡ್ಡ ಟಾಪಿಕ್ ಇದೆ ಗೈಸ್, ಅದರಲ್ಲಿ ತುಂಬಾ ಡೀಪ್ ಆಗಿರುವಂಥ ಒಂದು ರಿಸರ್ಚ್ ಇನ್ನೂ ನಡೀತಾ ಇದೆ. ಓಕೆ, ಸೊ ಪಿನ್ ಡಯೋಡ್ಸ್ ಅಂತ ಬರುತ್ತೆ, ಇದು ಕೂಡ ಮೈಕ್ರೋ ಎಲೆಕ್ಟ್ರಾನಿಕ್ಸಲ್ಲಿ ಒಂದು ಯೂಸ್ ಆಗುವಂಥ ಡಯೋಡ್ ಆಗಿದೆ.
ಓಕೆ ಸೊ ಇದಾಗಿತ್ತು ಗೈಸ್ ಟೈಪ್ಸ್ ಮತ್ತೆ ಇನ್ನೂ ತುಂಬ ಟೈಪ್ಸ್ ಇದೆ ಇದರಲ್ಲಿ ಓಕೆ ಸೊ ಇಲ್ಲಿ ನೋಡಿ ಒಂದು ಸ್ಕಾಟ್ಕಿ ಡಯೋಡ್ಸ್ ಅಂತ ಬರುತ್ತೆ ಒಂದು ಸೂಪರ್ ಬ್ಯಾರಿಯರ್ ಡಯೋಡ್ಸ್ ಅಂತ ಬರುತ್ತೆ ಒಂದು ಗೋಲ್ಡ್ ಡೂಪ್ಡ್ ಡಯೋಡ್ಸ್ ಅಂತ ಬರುತ್ತೆ ಸೊ ಸ್ಪೇಸಲ್ಲೆಲ್ಲ ಕಳಿಸುವಂಥ ಉಪಕರಣಗಳಲ್ಲಿ ಗೋಲ್ಡ್ ಡೂಪ್ಡ್ ಡಯೋಡ್ಸನ್ನು ಯೂಸ್ ಮಾಡ್ತೀವಿ ಯಾಕಂದರೆ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗಿರುತ್ತೆ ಸ್ಪೇಸಲ್ಲಿ ಬೇರೆ ಮಟೀರಿಯಲ್ಸಿಂದ ನಾವು ಡಯೋಡ್ನ ಕೋಟ್ ಮಾಡಿದ್ರೆ ಅದು ಟೆಂಪ್ರೇಚರ್ನ ವಿತ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಅದು ಕರ್ಗೋಗಿಬಿಡುತ್ತೆ ಅಥವಾ ಅದು ನಾಶ ಆಗ್ಬೋದು ಅದರಿಂದ ಟೆಂಪ್ರೇಚರ್ನ ಅಷ್ಟು ವಿತ್ಸ್ಟ್ಯಾಂಡ್ ಮಾಡಬೇಕಂದ್ರೆ ಅದು ಗೋಲ್ಡ್ನಿಂದ ಮಾಡಿರುವಂಥ ಒಂದು ಡಯೋಡ್ ಆಗಿದ್ರೆ ಅಥವಾ ಅಟ್ಲೀಸ್ಟ್ ಅದ್ರ ಮೇಲೆ ಇರುವಂಥ ಕೋಟಿಂಗ್ ಏನು ಹೊರಗಿನ ಕೇಸ್ ಇರುತ್ತಲ್ಲ ಅದನ್ನು ನಾವು ಗೋಲ್ಡಿಂದ ತಯಾರಿಸಿರ್ತೀವಿ ಸ್ನ್ಯಾಪ್ ಆಫ್ ಅಥವಾ ಸ್ಟೆಪ್ ರಿಕವರಿ ಡಯೋಡ್ಸ್ ಅಂತ ಬರುತ್ತೆ ದೆನ್ ಸ್ಟ್ಯಾಬಿಸ್ಟರ್ಸ್ ಡಯೋಡ್ಸ್ ಅಂತ ಬರುತ್ತೆ ಅದನ್ನು ಆಲ್ಸೋ ನಾವು ಫಾರ್ವರ್ಡ್ ರೆಫರೆನ್ಸ್ ಡಯೋಡ್ಸ್ ಅಂತ ಕರಿತೀವಿ ಓಕೆ ಸೊ 15th ಒಂದು ಇಲ್ಲಿ ರಿಪೀಟ್ ಆಗಿದೆ ಗೈಸ್ ರೈಟ್ ಸೊ ಇದು ರಿಪೀಟ್ ಆಗಿದೆ ಸೇಮ್ ಡಯೋ ದೆನ್ ಟನಲ್ ಡಯೋಡ್ಸ್ ಅಥವಾ ಎಸಾಕಿ ಡಯೋಡ್ಸ್ ಅಂತ ಬರುತ್ತೆ ಸೊ ಎಸಾಕಿ ಅವರು ಇದನ್ನು ಕಂಡುಹಿಡಿದಿದ್ದಾರೆ ಆಮೇಲೆ ಇದರಲ್ಲಿ ಪ್ರಿನ್ಸಿಪಲ್ ಮೋಸ್ಟ್ಲಿ ಯೂಸ್ ಆಗುವುದು ಟನಲ್ ಇರೋದ್ರಿಂದ ಇದನ್ನು ಟನಲ್ ಡಯೋಡ್ಸ್ ಅಥವಾ ಇಸಾಕಿ ಜಪಾನ್ದವ್ರು ಕಂಡುಹಿಡಿದಿರುವಂಥದ್ದು ಎಸಾಕಿ ಡಯೋಡ್ಸ್ ಅಂತ ನಾವು ಕರಿತೀವಿ ಓಕೆ ಸೊ ಇದಾಗಿತ್ತು ಗೈಸ್ ಟೈಪ್ಸ್ ಆಫ್ ಡಯೋಡ್ಸ್ ಏನೇನಿದೆ ನಮ್ಮ ಇಂಡಸ್ಟ್ರಿಯಲ್ಲಿ ಅಂತ ಓಕೆ ಸೊ ಇವಾಗ ಪ್ರೀವಿಯಸ್ ಆಗಿ ಏನು ಕ್ವಶನ್ಸ್ ಕೇಳಿದ್ದಾರೆ ಡಯೋಡ್ಸ್ ಮೇಲೆ ಅದನ್ನು ಡಿಸ್ಕಸ್ ಮಾಡೋಣ ಯಾಕಂದರೆ ಎಂ ಸಿ ಕ್ಯೂ ಟೈಪ್ ಆಫ್ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ನಮಗೆ ಯಾಕಂದರೆ ಈ ಥರನಾದ ಕ್ವಶನ್ಸ್ನ ಕೇಳ್ತಾರೆ ಆಲ್ ರೈಟ್ ಸೊ ಫಸ್ಟ್ ಕ್ವಶನ್ ದ ಡಿವೈಸ್ ವಿಚ್ ಹ್ಯಾಸ್ ಗಾಟ್ ಟು ಟರ್ಮಿನಲ್ಸ್ ಈಸ್ ಕಾಲ್ಡ್ ಆ್ಯಸ್ ಎರಡು ಟರ್ಮಿನಲ್ ಇರುವಂಥ ಒಂದು ಡಿವೈಸ್ನ ನಾವು ಏನಂತ ಕರಿತೀವಿ ಅಂತ ಕೇಳ್ತಿದ್ದಾರೆ ಸೊ ಅದು ಟ್ರಾನ್ಸಿಸ್ಟರು ಡಯೋಡು FET IGBT ಅಂತ ಸೊ ಇದರಲ್ಲಿ ಟ್ರಾನ್ಸಿಸ್ಟರ್ಗೆ ಮೂರು ಟರ್ಮಿನಲ್ ಇರುತ್ತೆ FET ಮೂರು ಟರ್ಮಿನಲ್ ಇರುತ್ತೆ ಇದಕ್ಕೂ ಕೂಡ ಮೂರೇ ಟರ್ಮಿನಲ್ ಇರೋದು IGBTಗೆ ಬಟ್ ಡಯೋಡಿಗೆ ಮಾತ್ರ ಎರಡೆರಡು ಟರ್ಮಿನಲ್ ಇರುತ್ತೆ ಸೊ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ದ್ಯಾಟ್ ಈಸ್ ಡಯೋಡ್ ಅಂತ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಈಗ ಮೂವ್ ಆಗೋಣ ಹೌ ಮೆನಿ ಟೈಪ್ಸ್ ಆಫ್ ಸೆಮಿಕಂಡಕ್ಟರ್ಸ್ ವಿಲ್ ಬಿ ಯೂಸ್ಡ್ ಇನ್ ಡಯೋಡ್ ಫ್ಯಾಬ್ರಿಕೇಶನ್ ಒಂದು ಡಯೋಡ್ನ ಫ್ಯಾಬ್ರಿಕೇಟ್ ಮಾಡ್ತಿದ್ದೀವಿ ಅಂದರೆ ಎಷ್ಟು ಟೈಪ್ ಆಫ್ ಮಟೀರಿಯಲ್ಸ್ನ ನಾವಲ್ಲಿ ಯೂಸ್ ಮಾಡ್ತಿದ್ದೀವಿ 3 types ಆಫ್ ಮಟೀರಿಯಲ್ಸ್ 2 types ಆಫ್ ಮಟೀರಿಯಲ್ಸ್ 4 types ಆಫ್ ಮಟೀರಿಯಲ್ಸ್ ಆ್ಯಂಡ್ 5 types ಆಫ್ ಮಟೀರಿಯಲ್ಸ್ನ ನಾವು ಯೂಸ್ ಮಾಡ್ತೀವಿ ಅಂತ ಆಪ್ಷನ್ಸ್ ಇದೆ ಸೊ ನಮ್ಮೆಲ್ಲರಿಗೂ ಗೊತ್ತು N-type ಮತ್ತು P-type ಅನ್ನೋ ಎರಡು ಮಟೀರಿಯಲ್ನ ನಾವು ಅಲ್ಲಿ ಯೂಸ್ ಮಾಡ್ತೀವಿ ಸೊ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ಸೊ 3rd question ನೋಡಿ ಅ ಕ್ರಿಸ್ಟಲ್ ಡಯೋಡ್ ಈಸ್ ಯೂಸ್ಡ್ ಆ್ಯಶ್ ಡ್ಯಾಶ್ ಅಂತ ಸೊ ಒಂದು ಕ್ರಿಸ್ಟಲ್ ಡಯೋಡ್ ಇದೆ ಅಂದರೆ ಅದರ ಅಪ್ಲಿಕೇಶನ್ ಏನಿದೆ ಆ್ಯಂಪ್ಲಿಫೈಯರ್ ರೆಕ್ಟಿಫೈಯರ್ ಡಿಮ್ಮರ್ ಡಿಫ್ರೆನ್ಷಿಯೇಟರ್ ಅಂತ ಸೊ ನಾವು ರೆಕ್ಟಿಫೈಯರ್ ಆಗಿ ಯೂಸ್ ಮಾಡ್ತೀವಿ ಒಂದು ಕ್ರಿಸ್ಟಲ್ ಡಯೋಡ್ನ ಸೊ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಗೇನ್ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ದ DC ರೆಸಿಸ್ಟೆನ್ಸ್ ಆಫ್ ಅ ಕ್ರಿಸ್ಟಲ್ ಡಯೋಡ್ ಈಸ್ ಡ್ಯಾಶ್ ಆಫ್ ಇಟ್ಸ್ ಓಕೆ ಸೊ ಆಫ್ ಅನ್ನೋದು ಇಲ್ಲಿ ಮಿಸ್ ಆಗಿದೆ ಗೈಸ್ ಸಾರಿ ಡ್ಯಾಶ್ ಆಫ್ ಇಟ್ಸ್ ಎ ಸಿ ರೆಸಿಸ್ಟೆನ್ಸ್ ಅಂತ ಸೊ ಒಂದು ಡಯೋಡ್ ಇದೆ ಅಂದರೆ ಕ್ರಿಸ್ಟಲ್ ಡಯೋಡು ಅದರ AC ಮತ್ತು DC ರೆಸಿಸ್ಟೆನ್ಸು ಹೇಗೆ ರಿಲೇಟ್ ಆಗಿದೆ ಒಂದಕ್ಕೊಂದು ಅಂತ ಕೇಳ್ತಿದ್ದಾರೆ ಸೇಮ್ ಇರುತ್ತಾ ಹಾಫ್ ಇರುತ್ತಾ ಡಬಲ್ ಇರುತ್ತಾ ಅಥವಾ ನೆಗೆಟಿವ್ ಇರುತ್ತಾ ಅಂತ ಕೇಳ್ತಿದ್ದಾರೆ ಸೊ ಇನ್ ಕೇಸ್ ಆಫ್ ಕ್ರಿಸ್ಟಲ್ ಡಯೋಡ್ AC ಮತ್ತು DC ಯಾವುದೇ ಡಿಫ್ರೆನ್ಸಿಯೇಷನ್ ಇಲ್ಲ ಗೈಸ್ ಸೇಮ್ ರೆಸಿಸ್ಟೆನ್ಸ್ ಇರುತ್ತೆ ಎರಡುಗಳ ಮತ್ತೆ ದೆನ್ 5th question ನೋಡಿ ಆ್ಯನ್ ಐಡಿಯಲ್ ಕ್ರಿಸ್ಟಲ್ ಡಯೋಡ್ ಈಸ್ ಒನ್ ವಿಚ್ ಬಿಹೇವ್ಸ್ ಆ್ಯಸ್ ಅ ಪರ್ಫೆಕ್ಟ್ ಡ್ಯಾಶ್ ವೆನ್ ಫಾರ್ವರ್ಡ್ ಬಯಾಸ್ಡ್ ಅಂತ ಸೊ ಒಂದು ಡಯೋಡ್ನ ನಾವು ಫಾರ್ವರ್ಡ್ ಬಯಾಸ್ ಮಾಡಿದಾಗ ಒಂದು ಐಡಿಯಲ್ ಡಯೋಡ್ನ ಐಡಿಯಲ್ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಗೈಸ್ ಸೊ ಐಡಿಯಲ್ ಅಂತ ಕೊಟ್ಟಿದ್ದಾರಲ್ಲ ಸೊ ಐಡಿಯಲ್ ಡಯೋಡ್ ಹೇಗಿರುತ್ತೆ ಫಾರ್ವರ್ಡ್ ಬಯಾಸ್ ಮಾಡಿದಾಗ ಅಂತ ಕೇಳ್ತಿದ್ದಾರೆ ಇನ್ಸುಲೇಟರ್ ಆಗಿ ಆ್ಯಕ್ಟ್ ಆಗುತ್ತಾ ಕಂಡಕ್ಟರ್ ಆಗಿ ಆ್ಯಕ್ಟ್ ಆಗುತ್ತಾ ರೆಸಿಸ್ಟಿವ್ ಮಟೀರಿಯಲ್ ಆಗಿ ಆ್ಯಕ್ಟ್ ಆಗುತ್ತಾ ಅಥವಾ ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ ಸೊ ಒಂದು ಐಡಿಯಲ್ ಡಯೋಡ್ ಅಂತಂದರೆ ಫಾರ್ವರ್ಡ್ ಬಯಾಸ್ ಮಾಡಿದಾಗ ಕರೆಂಟ್ನ ಫ್ಲೋಗೆ ಯಾವುದೇ ತರನಾದಂತಹ ಒಂದು ಅಡ್ಡಿಯನ್ನು ಉಂಟು ಮಾಡಬಾರ್ದು ಸೊ ಫ್ಲೋನ ಈಸಿಯಾಗಿ ಬಿಡಬೇಕು ಅದು ಸೊ ಅದಕ್ಕೆ ಅದು ಕಂಡಕ್ಟರ್ ಆಗಿ ಆ್ಯಕ್ಟ್ ಆಗುತ್ತೆ ಫಾರ್ವರ್ಡ್ ಬಯಾಸ್ ಮಾಡಿದಾಗ ಅಂತ ಆನ್ಸರ್ ಇದಕ್ಕೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು ಓಕೆ ಸೊ ವೆನ್ ದ ಗ್ರಾಫ್ ಬಿಟ್ವೀನ್ ಕರೆಂಟ್ ಥ್ರೂ ಆ್ಯಂಡ್ ವೋಲ್ಟೇಜ್ ಅಕ್ರಾಸ್ ಅ ಡಿವೈಸ್ ಈಸ್ ಅ ಸ್ಟ್ರೇಟ್ ಲೈನ್ ದ ಡಿವೈಸ್ ಈಸ್ ರೆಫರ್ಡ್ ಟು ಆ್ಯಸ್ ಸೊ ಕರೆಂಟ್ ಥ್ರೂ ಅಂದರೆ ಕರೆಂಟ್ ವರ್ಸಸ್ ವೋಲ್ಟೇಜ್ ಈ ಗ್ರಾಫು ಸ್ಟ್ರೇಟ್ ಲೈನ್ ಆಗಿದ್ದಾಗ ಆ ಡಿವೈಸ್ನ ಏನಂತ ಕರಿತೀವಿ ಸೊ ಹೇಗೆ ಕಾಣಿಸುತ್ತೆ ಗೈಸ್ ಆವಾಗ ಸೊ ಈ ಕಡೆ ಕರೆಂಟ್ ಇದೆ ಅಂತ ಅಂದ್ಕೊಳ್ಳಿ ಓಕೆ ಸೊ ಈ ಕಡೆ ವೋಲ್ಟೇಜ್ ಇದೆ ಅಂತ ಅಂದ್ಕೊಳ್ಳಿ ಈ ಇದೇನಿರುತ್ತೆ ಗ್ರಾಫು ಸ್ಟ್ರೇಟ್ ಲೈನ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಈ ಥರ ಆವಾಗ ಈ ಡಿವೈಸ್ನ ಪರ್ಟಿಕ್ಯುಲರ್ ಡಿವೈಸ್ನ ಏನಂತ ಕರಿತೀವಿ ಅಂತ ಕೇಳ್ತಿದ್ದಾರೆ ಆ್ಯಕ್ಟಿವ್ ಡಿವೈಸ್ ಲೀನಿಯರ್ ಡಿವೈಸ್ ನಾನ್ ಲೀನಿಯರ್ ಡಿವೈಸ್ ಆ್ಯಂಡ್ ಪ್ಯಾಸಿವ್ ಡಿವೈಸ್ ಅಂತ ಸೊ ನಮ್ಮೆಲ್ಲ ಗೊತ್ತು ಈ ಥರ ಬಂದರೆ ಇದನ್ನು ನಾವು ಲೀನಿಯರ್ ಡಿವೈಸ್ ಅಂತ ಕರಿತೀವಿ ಸೊ ನಾನ್ ಲೀನಿಯರ್ ಡಿವೈಸಿಗೆ ಹೇಗಿರುತ್ತೆ ಒಂಥರ ಹೀಗೆ ಬರುತ್ತೆ ಗೈಸ್ ಅಂದರೆ ತಕ್ಷಣ ಒಂದು ಪ್ಯಾರಾಮೀಟರ್ ಚೇಂಜ್ ಆದ ತಕ್ಷಣ ಇನ್ನೊಂದು ಪ್ಯಾರಾಮೀಟರ್ ಚೇಂಜ್ ಆಗಲ್ಲ
ನೋಡಿ ವೋಲ್ಟೇಜ್ ಚೇಂಜ್ ಆಗ್ತಿದೆ ಬಟ್ ಕರೆಂಟ್ ತುಂಬಾ ಸ್ವಲ್ಪ ಚೇಂಜ್ ಆಗ್ತಿದೆ ಅಥವಾ ಚೇಂಜ್ ಆಗ್ತಾನೆ ಇಲ್ಲ ಬಟ್ ಸಮ್ ಟೈಮ್ ಆದ್ಮೇಲೆ ಚೇಂಜ್ ಆಗುತ್ತೆ ಈ ತರ ನಾನ್ ಲೀನಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್ ತೋರಿಸುತ್ತೆ ಬಟ್ ಈ ತರ ನೋಡಿ ಇಲ್ಲೊಂದು ಪಾಯಿಂಟ್ ಚೇಂಜ್ ಆದರೆ ಈ ಕಡೆ ಕೂಡ ಕರೆಂಟ್ ಅಲ್ಲೂ ಒಂದು ಪಾಯಿಂಟ್ ಚೇಂಜ್ ಆಗ್ತಿದೆ ಈ ಕಡೆ ಕೂಡ ಒಂದು ಪಾಯಿಂಟ್ ಚೇಂಜ್ ಆದರೆ ಈ ಕಡೆ ಕರೆಂಟ್ ಅಲ್ಲಿ ಕೂಡ ಒಂದು ಪಾಯಿಂಟ್ ಚೇಂಜ್ ಆಗ್ತಿದೆ ಸೊ ಇದು ಲೀನಿಯರ್ ಡಿವೈಸ್ಗೆ ಒಂದು ಎಕ್ಸಾಂಪಲ್ ಅಂತ ನಾವು ಹೇಳ್ತೀವಿ ಸೊ ಸೆವೆನ್ ಕ್ವಶನ್ ನೋಡಿ ಗೈಸ್ ವೆನ್ ದ ಕ್ರಿಸ್ಟಲ್ ಕರೆಂಟ್ ಡಯೋಡ್ ಕರೆಂಟ್ ಓಕೆ ಸೊ ವೆನ್ ದ ಕ್ರಿಸ್ಟಲ್ ಡಯೋಡ್ ಕರೆಂಟ್ ಈಸ್ ಲಾರ್ಜ್ ಸೊ ಇಲ್ಲಿ ಒಂದು ಸ್ವಲ್ಪ ಇದು ಕರೆಂಟ್ ಇರಬಾರ್ದು ಸೊ ವೆನ್ ದ ಕ್ರಿಸ್ಟಲ್ ಡಯೋಡ್ ಕರೆಂಟ್ ಈಸ್ ಲಾರ್ಜ್ ದ ಬಯಾಸ್ ಈಸ್ ಸೊ ಒಂದು ಕ್ರಿಸ್ಟಲ್ ಡಯೋಡ್ನ ಕರೆಂಟು ತುಂಬ ಇದೆ ಅಂತಂದರೆ ಅವಾಗ ಯಾವ ಬಯಾಸಲ್ಲಿ ಇರುತ್ತೆ ಆ ಡಯೋಡು ಅಂತ ಕೇಳ್ತಿದ್ದಾರೆ ಇನ್ವರ್ಸ್ ಬಯಾಸ್ಡ್ ಫಾರ್ವರ್ಡ್ ಬಯಾಸ್ಡ್ ಪುವರ್ ಬಯಾಸ್ಡ್ ಅಥವಾ ರಿವರ್ಸ್ ಬಯಾಸ್ಡ್ ಅಂತ ನಾಲ್ಕು ಆಪ್ಷನ್ಸ್ ಇದೆ ಸೊ ಜಾಸ್ತಿ ಕರೆಂಟ್ ಯಾವಾಗ ಫ್ಲೋ ಆಗುತ್ತೆ ಫಾರ್ವರ್ಡ್ ಬಯಾಸ್ ಇದ್ದಾಗ ಮಾತ್ರ ಸೊ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ದ್ಯಾಟ್ ಈಸ್ ದ ಅಮೌಂಟ್ ಆಫ್ ಕರೆಂಟ್ ವಿಲ್ ಬಿ ಮೋರ್ ಇನ್ ಕೇಸ್ ಆಫ್ ಫಾರ್ವರ್ಡ್ ಬಯಾಸ್ ಅಂತ ಸೊ ಏತ್ ಕ್ವಶನ್ ನೋಡಿ ಅ ಕ್ರಿಸ್ಟಲ್ ಡಯೋಡ್ ಈಸ್ ಅ ಡ್ಯಾಶ್ ಡಿವೈಸ್ ಅಂತ ಕೇಳ್ತಿದ್ದಾರೆ ಸೊ ಕ್ರಿಸ್ಟಲ್ ಡಯೋಡ್ ಒಂದು ಡ್ಯಾಶ್ ಡಯೋಡ್ ಲೀನಿಯರ್ ಡಿವೈಸ್ ನಾನ್ ಲೀನಿಯರ್ ಡಿವೈಸ್ ಬಯೋಲೆಟ್ರಲ್ ಡಿವೈಸ್ ಆ್ಯಂಡ್ ಮೆನ್ ಆಫ್ ದೀಸ್ ಅಂತ ನಾಲ್ಕು ಆಪ್ಷನ್ಸ್ ಇದೆ ಸೊ ನಮಗೆಲ್ಲರೂ ಗೊತ್ತು ಇದರಲ್ಲಿ ಜಸ್ಟ್ ನಾವು ಡಿಸ್ಕಸ್ ಮಾಡಿದಾಗ ಇದೊಂದು ಲೀನಿಯರ್ ಡಿವೈಸ್ ಇದೆ ಓಕೆ ಸೊ ನೈನ್ತ್ ಕ್ವಶನ್ ನೋಡಿ ಅ ಜೀನರ್ ಡಯೋಡ್ ಈಸ್ ಯೂಸ್ಡ್ ಆಸ್ ಡ್ಯಾಶ್ ಅಂತ ಸೊ ಒಂದು ಜೀನರ್ ಡಯೋಡ್ನ ನಾವು ಏನಾಗಿ ಯೂಸ್ ಮಾಡ್ತೀವ ಸೊ ಸ್ಪೆಷಲ್ ಆಗಿ ನಾನು ಇಂಟ್ರೊಡಕ್ಷನ್ ಅಲ್ಲೇ ಹೇಳಿದ್ದೆ ಜೀನರ್ ಡಯೋಡ್ ಒಂದು ಸ್ಪೆಷಲ್ ಟೈಪ್ ಆಫ್ ಡಯೋಡ್ ಇದೆ ಅದನ್ನ ವೋಲ್ಟೇಜ್ ಕಂಟ್ರೋಲ್ ಮಾಡಕ್ ಯೂಸ್ ಮಾಡ್ತೀವಿ ಅಂತ ಸೊ ಆಸ್ ಅನ್ ಆಂಪ್ಲಿಫೈಯರ್ ಆಸ್ ಅನ್ ರೆಕ್ಟಿಫೈಯರ್ ಆಸ್ ಅನ್ ವೋಲ್ಟೇಜ್ ರೆಗ್ಯುಲೇಟರ್ ಆಸ್ ಅನ್ ಮಲ್ಟಿವೈಬ್ರೇಟರ್ ಅಂತ ಸೊ ನಾರ್ಮಲ್ ಆಗಿ ನಾವು ಡಯೋಡ್ನ ರೆಕ್ಟಿಫೈಯರ್ ಆಗಿ ಜಾಸ್ತಿ ಯೂಸ್ ಮಾಡ್ತೀವಿ ಬಟ್ ಇನ್ ಕೇಸ್ ಆಫ್ ಜೀನರ್ ಡಯೋಡ್ ಅದನ್ನ ನಾವು ತುಂಬಾ ಯೂಸ್ ಮಾಡೋದು ವೋಲ್ಟೇಜ್ ರೆಗ್ಯುಲೇಟರ್ ಎಸ್ ವಿ ಕ್ಯಾನ್ ರೆಗ್ಯುಲೇಟ್ ಆರ್ ವಿ ಕ್ಯಾನ್ ರೆಕ್ಟಿಫೈ ದ ವೋಲ್ಟೇಜ್ ವಿತ್ ದ ಹೆಲ್ಪ್ ಆಫ್ ಜೀನರ್ ಡಯೋಡ್ ಅಂದರೆ ಎ ಸಿ ಟು ಡಿ ಸಿ ಕನ್ವರ್ಷನ್ ಜೀನರ್ ಡಯೋಡಿಂದ ಕೂಡ ಮಾಡ್ಬೋದು ಬಟ್ ಅದು ಅಷ್ಟು ಪರಿಚಯವಿಲ್ಲದ ಸಂಗತಿ ಯಾಕಂದರೆ ನಾರ್ಮಲ್ ಡಯೋಡ್ಗಳು ಈ ಕೆಲಸನ ಜೀನರ್ ಡಯೋಡ್ಗಿಂತ ತುಂಬ ಚೆನ್ನಾಗಿ ಮಾಡ್ತವೆ ಸೊ ಅದರಿಂದ ನಾರ್ಮಲ್ ಡಯೋಡ್ ಮಾಡದೇ ಇರುವಂಥ ವೋಲ್ಟೇಜ್ ರೆಗ್ಯುಲೇಟಿಂಗ್ ಕೆಲಸನ ಜೀನರ್ ಡಯೋಡ್ ಮಾಡುತ್ತೆ ಅದಕ್ಕೆ ಅದನ್ನು ಸ್ಪೆಷಲ್ ಆಗಿ ಡಿಸೈನ್ ಮಾಡಿದ್ದಾರೆ ಸೊ ಜೀನರ್ ಡಯೋಡ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕೆಲಸ ಅಂತಂದರೆ ವೋಲ್ಟೇಜ್ ರೆಗ್ಯುಲೇಟ್ ಮಾಡೋದು ಅಂದರೆ ಎಷ್ಟು ವೋಲ್ಟೇಜ್ ಫ್ಲೋ ಆಗುತ್ತೆ ಆ ಡಯೋಡಲ್ಲಿ ಅಂತ ಕಂಟ್ರೋಲ್ ಮಾಡ್ಕೊಳ್ಳೋದು ಸೊ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್ ದಟ್ ಈಸ್ ಆ್ಯನ್ ವೋಲ್ಟೇಜ್ ರೆಗ್ಯುಲೇಟರ್ ಸೊ ಟೆಂತ್ ಆ್ಯಂಡ್ ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ಸೆಷನ್ ದ ಡೋಪಿಂಗ್ ಲೆವೆಲ್ ಇನ್ ಅ ಜೀನರ್ ಡಯೋಡ್ ಈಸ್ ಡ್ಯಾಶ್ ದ್ಯಾಟ್ ಆಫ್ ಅ ಕ್ರಿಸ್ಟಲ್ ಡಯೋಡ್ ಅಂದರೆ ಜೀನರ್ ಡಯೋಡ್ ಮತ್ತು ಕ್ರಿಸ್ಟಲ್ ಡಯೋಡ್ ಕ್ರಿಸ್ಟಲ್ ಡಯೋಡ್ ಅಂತಂದರೆ ನಾರ್ಮಲ್ ಡಯೋಡ್ ಅಂತ ಅರ್ಥ ಗೈಸ್ ಓಕೆ ಸೊ ಇವುಗಳ ಮಧ್ಯದ ಡೋಪಿಂಗ್ನಲ್ಲಿ ಯಾವ ಥರದಂಥ ಸಂಬಂಧವಿದೆ ಅಂತ ಕೇಳಿದ್ದಾರೆ ಸೊ ಸೇಮ್ ಅಂತ ಒಂದು ಆಪ್ಷನ್ ಇದೆ ಲೆಸ್ ದ್ಯಾನ್ ಅಂತ ಇದೆ ಮೋರ್ ದ್ಯಾನ್ ಅಂತ ಇದೆ ನನ್ ಆಫ್ ದಿ ಅಬೋ ಅಂತ ಇದೆ ಸೊ ಡೋಪಿಂಗ್ ಲೆವೆಲ್ ಇನ್ ಜೀನರ್ ಡಯೋಡ್ ಈಸ್ ಸೇಮ್ ಲೆಸ್ ಮೋರ್ ಅಂತ ಇದೆ ಸೊ ಇದರಲ್ಲಿ ಡೋಪಿಂಗ್ ಜಾಸ್ತಿ ಇರುತ್ತೆ ಗೈಸ್ ಇನ್ ಕೇಸ್ ಆಫ್ ಜೀನರ್ ಡಯೋಡ್ ಆ್ಯಸ್ ಕಂಪೇರ್ಡ್ ಟು ದ ನಾರ್ಮಲ್ ಕ್ರಿಸ್ಟಲ್ ಡಯೋಡ್ ಓಕೆ ಸೊ ದ್ಯಾಟ್ಸ್ ವೈ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ಸೊ ಇದಾಗಿತ್ತು ಗೈಸ್ ವೈರ್ಲೆಸ್ ಪಿ ಎಸ್ ಐ ಕರ್ನಾಟಕ ಪ್ಲೇಲಿಸ್ಟಲ್ಲಿ ಒಂದು ಟಾಪಿಕ್ಕು ಡಯೋಡ್ ಅಂತ ಸೊ ಐ ಹೋಪ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಮತ್ತು ವಿಡಿಯೋ ಕೂಡ ಲೈಕ್ ಆಗಿದೆ ಸೊ ಕಂಟೆಂಟ್ ಒಳ್ಳೇದು ಅನಿಸಿದರೆ ಪ್ಲೀಸ್ ಗೈಸ್ ಒಂದು ಲೈಕ್ ಮಾಡಿ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಈ ತರನಾದ ಕರ್ನಾಟಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರಿಲೇಟೆಡ್ ಆಗಿರುವಂಥ ಮತ್ತು ಕರ್ನಾಟಕದ ಪಿ ಎಸ್ ಐ ವೈರ್ಲೆಸ್ ಎಕ್ಸಾಮ್ ಏನಿರುತ್ತೆ ಇದಕ್ಕೆ ರಿಲೇಟೆಡ್ ಆಗಿರುವಂಥ 50% ಸಿಲೆಬಸ್ನ ನಾವು ಆಲ್ರೆಡಿ ಕವರ್ ಮಾಡಿದ್ದೀವಿ ಸೊ ಇನ್ನೂ 50% ಬರುವಂಥ ವೀಕ್ಗಳಲ್ಲಿ ಕವರ್ ಮಾಡ್ತಾ ಇದ್ದೀವಿ ಓಕೆ ಸೊ ಅದರಿಂದ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಇದರಿಂದ ನಮಗೂ ಕೂಡ ನೀವು ಮಾಡ್ತಿರೋದು ಒಂದು ಸಹಾಯ ಆಗುತ್ತೆ ಸೊ ನಮ್ಮ ಹಾರ್ಡ್ ವರ್ಕ್ಗೆ ನೀವೊಂದು ಕೊಡುವಂಥ ರಿಟರ್ನ್ ಅಂತ ನಾನು ಅನ್ಕೋತೀನಿ ಓಕೆ ಸೊ ದಟ್ಸ್ ವೈ ಗೈಸ್ ಪ್ಲೀಸ್ ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮತ್ತು ನಿಮ್ಗೆ ಏನಾದರೂ ಇದರಲ್ಲಿ ಕಮೆಂಟ್ಸ್ ಅಥವಾ ಸಜೆಷನ್ಸ್ ನಮ್ಮ ಸಲುವಾಗಿ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ ಸೊ ಆ ಟಾಪಿಕ್ ಮೇಲೆ ನಾವು ವೀಡಿಯೋಸ್ನ ಮತ್ತೆ ಕ್ರಿಯೇಟ್ ಮಾಡಿ ನಿಮ್ಮ ಮುಂದೆ ಇಡ್ತೀವಿ ಸೊ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ ನಮಸ್ಕಾರ